ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ನೋಡಿ, ಇಲ್ಲಿ ಗೃಹಲಕ್ಷ್ಮಿ ಹಣ ಯಾಕೆ ಬಂದಿಲ್ಲ ಅಂತ ಕೇಳಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಇಲ್ಲಿ ಫುಲ್ ಗರಂ ಆಗ್ತಾರೆ. ಯಾಕೆ ಅವರು ಸಿಟ್ಟಾಗ್ತಾರೆ ಏನು ಅನ್ನೋದನ್ನ ತಿಳಿಸ್ಕೊಡ್ತೀವಿ, ಸಂಪೂರ್ಣವಾದ ಮಾಹಿತಿ. ಯಾರು ಕ್ವಶನ್ ಕೇಳ್ತಾರೆ ಅವರನ್ನ, ಯಾಕೆ ಅವ್ರ ಕೋಪ ಬರುತ್ತೆ ಅವ್ರಿಗೆ ಏನು ಅನ್ನುವಂಥದ್ದು ಹೇಳ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಆರ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಂಡೆ ವಿಡಿಯೋನ ನೋಡಿ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಯಾಕೆ ಸಿಎಂ ಸಿದ್ದರಾಮಯ್ಯ ಅವರು ಫುಲ್ ಗರಂ ಆಗ್ತಾರೆ ಅಂದ್ರೆ, ಇಲ್ಲಿ ನ್ಯೂಸ್ ರಿಪೋರ್ಟರ್ ಅವರು ಒಂದು ಕ್ವಶನ್ ಅನ್ನಾದ್ರೆ ಕೇಳ್ತಾರೆ ಸಿಎಂ ಸಿದ್ದರಾಮಯ್ಯ ಅವರನ್ನ. ಆಗ ಜಿಲ್ಲಾಧಿಕಾರಿಗಳು ಅಲ್ಲೇ ಇರ್ತಾರೆ, ಅವ್ರ ಪಕ್ಕದಲ್ಲೇ ಜಿಲ್ಲಾಧಿಕಾರಿ ಕೂಡ ಇರ್ತಾರೆ, ಡಿ ಸಿ ಅವರು ಅಲ್ಲೇ ಇರ್ತಾರೆ. ಆಗ ಒಂದು ಕ್ವಶನ್ ಅನ್ನ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ, ಯಾಕೆ ಸರ್ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಿಲ್ಲ, ಯಾಕೆ ಗೊಂದಲಗಳಾಗ್ತಿದೆ ಅಂತ ಕೇಳ್ತಾರೆ. ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಏನಂತ ಆನ್ಸರ್ ಮಾಡ್ತಾರೆ ಅಂದ್ರೆ, ಅವರು ರಿಪೋರ್ಟರ್ಗೆ ಏನಂತ ಆನ್ಸರ್ ಮಾಡ್ತಾರೆ ಅಂದ್ರೆ, ಯಾವ ಕಂತಿನ ಹಣ ಬಂದಿಲ್ಲ ಅಂತ ಅವರು ಕೇಳ್ತಾರೆ. ಆದ್ರಿಂದ ಇಲ್ಲಿ ನ್ಯೂಸ್ ರಿಪೋರ್ಟರ್ ಅವರು ಹೇಳ್ತಾರೆ, ಎರಡನೇ ಕಂತಿನ ಹಣ ಬಂದಿಲ್ಲ, ಮೂರನೇ ಕಂತಿನ ಹಣ ಬಂದಿಲ್ಲ, ಕೆಲವರಿಗೆ ಒಂದನೇ ಕಂತು ಹಣ ಕೂಡ ಬಂದಿಲ್ಲ, ಮತ್ತೆ ನಾಲ್ಕನೇ ಕಂತಿನ ಹಣ ಇದುವರೆಗೂ ಜಮಾ ಆಗಿಲ್ಲ. ಡಿಸೆಂಬರ್ 30 ಇನ್ನೂ ಜಮಾ ಆಗಿಲ್ಲ, ಯಾಕೆ ಅಂತ ಅವರನ್ನ ಕ್ವಶನ್ ಮಾಡಿದಾಗ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪಕ್ಕದಲ್ಲೇ ಇರುವಂತಹ ಒಂದು ಜಿಲ್ಲಾಧಿಕಾರಿಗಳನ್ನ ಕೇಳ್ತಾರೆ, ಏನು ಗೃಹಲಕ್ಷ್ಮಿ ಹಣ ಬಂದಿಲ್ಲಂತೆ, ಏನಾಗಿದೆ ಅಂತ ಕೇಳ್ತಾರೆ. ಅವ್ರು ಅವಾಗ ಹೇಳ್ತಾರೆ, ಇಲ್ಲ ಸರ್ ಹಂತ ಹಂತವಾಗಿ ಜಮಾ ಮಾಡ್ತಿದೀವಿ ಹಣವನ್ನ ಅಂತ ಅವರು ತಿಳಿಸ್ಕೊಡ್ತಾರೆ. ಅದಕ್ಕೆ ಅವರು ಹಂತ ಹಂತವಾಗಲ್ಲ, ಎಷ್ಟು ಜನಕ್ಕೆ ಹಣ ಬಂದಿದೆ ಹೇಳಿ ಅಂತ ಅವ್ರು ಕೇಳ್ತಾರೆ. ಅಂದ್ರೆ ಎಷ್ಟು ಸಂಖ್ಯೆಯಲ್ಲಿ ಹಣ ಬಂದಿದೆ ಏನು ಹೇಳಿ ಅಂತ ಕೇಳಿದಾಗ ಅವರೊಂದು 50% ಬಂದಿರ್ಬೋದು ಸರ್, ನಾಲ್ಕನೇ ಕಂತಿನ ಹಣ ಒಂದು 50% ಅವರಿಗೆ ಜಮಾ ಆಗಿರ್ಬೋದು ಫಲಾನುಭವಿಗಳಿಗೆ ಅಂತ ತಿಳಿಸ್ಕೊಡ್ತಾರೆ. ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು, ಯಾಕೆ ಈ ರೀತಿ ಸಮಸ್ಯೆಗಳು ಆಗ್ತಿದ್ದಾವೆ, ಅದರಿಂದ ಅವ್ರು ಏನ್ ಹೇಳ್ತಿದ್ದಾರೆ, ನೀವು ಎಷ್ಟು ಬೇಗ ಆದ್ರೆ ಅಷ್ಟು ಬೇಗ ನೀವೇನ್ ಮಾಡ್ತೀರಾ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಜಮಾ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ಬಿಟ್ಟು ಅವರೊಂದು ದಿನಾಂಕವನ್ನಾದ್ರೆ ಕೊಡ್ತಾರೆ. ಈಗ ಜನವರಿ 10 ಒಳಗಡೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಪೆಂಡಿಂಗ್ ಹಣ, 4ನೇ ಕಂತಿನ ಹಣ ಜಮಾ ಮಾಡುವುದಾಗಿ ಅವರು ತಿಳಿಸ್ಕೊಡ್ತಾರೆ. ಯಾಕಂದ್ರೆ ಅವ್ರು ಈಗಾಗಲೇ ಆದೇಶ ಕೊಟ್ಟಿದ್ರು 31ನೇ ಒಳಗಡೆ ಎಲ್ಲರಿಗೂ ಜಮಾ ಮಾಡೋ ರೀತಿ ಮಾಡಿ ಅಂತ, ಆದ್ರೆ ಅಧಿಕಾರಿಗಳಿಂದ ಜಮಾ ಮಾಡಿಸೋದಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಕ್ಯಾಂಪ್ ನಡೆದಿದ್ದೆ ಯಾವಾಗ, ಡಿಸೆಂಬರ್ 27, 28, 29 ಕ್ಯಾಂಪ್ ನಡೆದಿತ್ತು. ಈಗ ಇನ್ನು ಎರಡೇ ದಿನದಲ್ಲಿ ಜಮಾ ಮಾಡ್ಬೇಕಂದ್ರು ಜಮಾ ಮಾಡಕ್ ಆಗಲ್ಲ, ಅದರಿಂದ ಈಗ ಸ್ವಲ್ಪ ಟೈಮ್ ಆದ್ರೆ ತಗೊಂಡಿದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯ ಅವರು ಸ್ಟ್ರಿಕ್ಟ್ ಆಗಾದ್ರೆ ಹೇಳಿದ್ದಾರೆ ಎಲ್ಲರಿಗೂ ಜನವರಿ 1ನೇ ವಾರದಲ್ಲೇ ಜಮಾ ಮಾಡೋದಕ್ಕೆ ಹೇಳಿದರೆ, ಎಲ್ಲ ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣ, ಪೆಂಡಿಂಗ್ ಹಣ, ಎಲ್ಲ ಹಣವನ್ನ ಜನವರಿ 1ನೇ ವಾರದಲ್ಲಿ ಜಮಾ ಮಾಡಬೇಕು ಅಂತ ಒಂದು ಆದೇಶ ಆದ್ರೆ ಹೊರಡಿಸಿದ್ದಾರೆ. ಈಗ ಎಲ್ಲರೂ ವೇಟ್ ಮಾಡಿ, ಇಷ್ಟು ದಿನ ವೇಟ್ ಮಾಡಿದರೆ ಜನವರಿ 10 ಒಳಗಡೆ ಎಲ್ಲರ ಖಾತೆಗಳಿಗೆ ಹಣ ಆದ್ರೆ ಜಮಾ ಆಗುತ್ತೆ. ಇದು ಸದ್ಯ ಮಟ್ಟಕ್ಕೆ ಬರ್ತಿರುವಂತಹ ಅಪ್ಡೇಟ್ಸ್. ನಿಮ್ಗೆ ಬೇರೆ ಏನೇ ಡೌಟ್ಸ್ ಇರಲಿ, ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ, ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ